ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ತಾನಮ್ಮ. ನಗರದ ಕಾಂಗ್ರೆಸ್ ಭವನದಲ್ಲಿ ಜೆಡಿಎಸ್ ಪಕ್ಷದ ಸುಮಾರು 40 ಮಹಿಳೆಯರು ಕಾಂಗ್ರೆಸ್ ಸೇರ್ಪಡೆಯಾದರು. ನಗರದ ಕಾಂಗ್ರೆಸ್ ಭವನದಲ್ಲಿ ಸೋಮವಾರ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷೆ ವಿದ್ಯಾರಾಣಿ ತುಂಗಡ್ರವರ ನೇತೃತ್ವದಲ್ಲಿ ನಗ್ಟನ್ ಮತಕ್ಷೇತ್ರದ ಮಹಿಳೆಯರು ಜೆಡಿಎಸ್ ತೊರೆದು ಸುಮಾರು 40 ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮಹಿಳೆಯರಿಗೆ ಕಾಂಗ್ರೆಸ್ ಕೊರಳಪಟ್ಟಿ ಹಾಕಿ ತಮ್ಮ ಪಕ್ಷಕ್ಕೆ ಸ್ವಾಗತಿಸಿದರು. ಜೆಡಿಎಸ್ ಪಕ್ಷ ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಂಥ ಎಲ್ಲ ನನ್ನ ಮಹಿಳಾ ಸಹೋದರಿ, ವೆಲ್ಕಮ್ ಟು ಮಹಿಳಾ ಕಾಂಗ್ರೆಸ್. ಇವತ್ತು ನಮ್ಗೆ ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ಒಂದು ರೀತಿ ಇವತ್ತು ಮಹಿಳೆಯರಿಗೆ ಶಕ್ತಿ ಅಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮಹಿಳೆಯರಿಗೆ ಒಂದು ಶಕ್ತಿಯಾಗಿ ನೀವೆಲ್ಲ ಬಂದಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಣ್ಮಕ್ಳಿಗೆ ಗೌರವ ಅದ, ನಾನು ಕಣಮ್ಮವ್ರಿಗಾದರೂ ಅದನ್ನೇ ಹೇಳಿದ್ದೆ. ಬೇರೆ ಎಲ್ಲ ಪಕ್ಷಗಳು, ಈ ಬಿ ಜೆ ಪಿಯವ್ರು ಹೇಳ್ತಾರೆ ನಾವು ಮಹಿಳೆಯರಿಗೆ ಗೌರವ ಕೊಡ್ತೀವಂತ, ಇಲ್ಲ ಜೆ ಡಿ ಎಸ್ ಅವರು ನೀವು ಹೇಳ್ಕೊತ್ತು ಬಂದಿರ್ಬೋದು ಇಷ್ಟು ದಿವಸ, ನಿಮಗೆ ಗೊತ್ತದ ಅಲ್ಲಿ ಪರಿಸ್ಥಿತಿ ಏನಂತ ನಾನೇನು ಹೇಳಬೇಕಾಗಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಲ್ಲ, ಮಹಿಳೆಯರಿಗೆ ಏನು ಗೌರವ ಕೊಡ್ತದೆ ಅಂತ ಯಾಕಂದ್ರೆ ನಮ್ಮ ಇಂದಿನ ಫೀಲ್ಡಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇ ಮಹಿಳೆ ಆಗಿದ್ದರು ಸೋನಿಯಾ ಗಾಂಧಿಯವರು. ಹಾಗಾಗಿ ನಮ್ಮ ಈ ದೇಶದಲ್ಲಿ ಯಾರಾದರೂ ಪ್ರಧಾನಮಂತ್ರಿ ಆಗಿದ್ದರೆ ಅದು ಇಂದಿರಾ ಗಾಂಧಿಯವರು. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಮತ್ತು ಫಸ್ಟಿಂದನೂ ನಮ್ಮ ಪಕ್ಷದಲ್ಲಿ ಇದ್ದೇ ಇದೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ನಾನು, ಯಾಕಂದ್ರೆ ನನಗೂ ಕೂಡ ಇವತ್ತು ನಮ್ಮ ಜಿಲ್ಲೆಯ 8 ಮತಕ್ಷೇತ್ರದ ಎಲ್ಲ ಶಾಸಕರು ಮತ್ತು MLA ಅಭ್ಯರ್ಥಿಗಳು ಇದ್ದಾರಲ್ಲ, ನನಗೆ ಕಂಟಿನ್ಯೂ ಎಲ್ಲ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಹಿಂದೆ ಹಿಡಿದು ಜಗಳದು ಅಥವಾ ಅವ್ರು ಮುಂದೆ ಹೋಗ್ತಾರೆ ಇವ್ರು ಹೋಗ್ತಾರೆ ಈ ಥರ ಯಾವುದೂ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದ ತತ್ವ ಅದ, ಅದಕ್ಕೆ ಅನುಸಾರವಾಗಿ ನಾವು ಎಲ್ಲ ಮಹಿಳಾ ಕಾಂಗ್ರೆಸ್ದವ್ರು ಸರಿಯಾಗಿ ನಡ್ಕೊಂಡು ಬಂದೀವಿ. ಅದೇ ರೀತಿಯೂ ನಮ್ಮ ಪುರುಷರು ಕೂಡ ನಮ್ಗೆ ಸಪೋರ್ಟ್ ಮಾಡ್ಕೊತಾ ಬಂದಾರೆ, ಅದಕ್ಕೆ ನಿಮಗೂ ಎಲ್ಲ ಕೂಡ ನೀವು ಬೇರೆ ಪಕ್ಷದಿಂದ ಬಂದಿರಂತೇಳಿ ನಾವು ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಮಾಡಲಾರ ತಾರತಮ್ಯ ಮಾಡಲಾರ್ದನ ನಿಮ್ಮ ಸಹೋದರರೇ ಅಂತ ನಾವು ನಿಮ್ಮ ಮೊದಲಿಂದನೇ ಎಲ್ಲರೂ ಕೂಡ ಅದೀವಿ ಅನ್ನೋ ಥರ ನಾವು ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡು ನಿಮ್ಮೆಲ್ಲರ ಜೊತೆ ನಾವು ನಮ್ಮ ಜೊತೆ ಕರ್ಕೊಂಡು ನಿಮ್ಮೆಲ್ಲರೂ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಮಹಿಳೆ ನಮ್ಮದೇ ಆದ ಒಂದು ಸಂಘಟನೆ ಇದೆ, ಯಾಕಂದ್ರೆ ನಮ್ಮಲ್ಲಿ ಅವರು ನಾಗ್ತಾಣ ಮತ ಕ್ಷೇತ್ರ ನಾನು ಭಾಳ ಸಲ ಕೇಳಿದೆ, ಮೇಡಮ್ ಎಲ್ಲೆಲ್ಲಿ ಹೋಗೋಣ ಏನೇನು ನಿಮ್ಮದು ಒಂದು ನಿಂತಾಗ ಅವರು ನನಗೆ ಸ್ಪಂದಿಸಿದ್ರು, ಮೇಡಮ್ ನಿಮ್ಮ ಜೆ ಡಿ ಎಸ್ನವರಿಗೆ ಹಾಕ್ಕೊಳ್ಳಿ. ಕುಂಬಾರ್ ಇರ್ಬೋದು, ಶಿವಗಂಗಾ ಮೇಡಮ್ ಅವರು, ನಮಗೂ ಹೇಳಿ ಟೀಮ್ ಕಮ್ಮಿ ಇಲ್ಲ, ನಾವು ಮಾಡಿದಂಥ ಮಹಿಳೆಯರ ಟೀಮ್ ಸ್ಟ್ರಾಂಗೇ ಇತ್ತು. ಯಾಕಂದ್ರೆ ನಾವು ಜೆ ಡಿ ಎಸ್ಸಿಗೆ ಬಂದಾಗ ಜೀವ ಇತ್ತು, ನಾವು ಯಾವ ಲೆವೆಲ್ ಮಹಿಳೆಯರು ಸಣ್ಣ ಪುಟ್ಟ ಬಾಳ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಾ ಕುಂಬಾರ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷೆ ಸ್ನೇಹಲತಾ ಶೆಟ್ಟಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಕ್ರಿ.